ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ನಾನು ಶ್ರೀದೇವಿ ಹೂಗಾರ್ ಬೀದರ್ ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಕುಂತೀನಿ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲಹುತ್ತಿರುವ ಆ ಪರಮೇಶ್ವರ್ ನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟು ಮೊದಲು ಆಗಮಿಸಿರುವಂಥ ನಮ್ಮ ಆತ್ಮೀಯ ಸಹೋದರ ಕಿರಣ್ ಅವರಿಗೆ ಶರಡು ಶರಣಾರ್ಥಿ ಹಾಗೆ ನಮ್ಮ ಸಿದ್ದರಾಮಯ್ಯ ಎಸ್ ಸರ್ ಬಂದರೆ ಸರ್ ತಮಗೂ ಕೂಡ ಶಡು ಶರಣಾರ್ತಿ ಹಾಗೆ ಶಿವ ಗುರಣ್ಣವ್ರಿಗೂ ರೇವಣ್ಣ ಸಿದ್ದಪ್ಪ ಕೋಳ್ಕರ್ ಅಣ್ಣನೂ ಬಂದರೆ ಅಣ್ಣ ತಮಗೂ ಕೂಡ ಶೌಡು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರು ಬಂದರೆ ಅಂದ್ಕೊಂಡಿನಿ ಬಸವರಾಜ್ ಮಡಿವಾಳಣ್ಣವು ಹಾಗೆ ನಮ್ಮ ಸುಮತಿ ಚಂದ್ರಶೇಖರ್ ಮೇಡಮ್ ಅವರಿಗೂ ಅನ್ನಪೂರ್ಣ ರುದ್ರಗೌಡರಮ್ಮ ತಮಗೂ ಕೂಡ ನಂತ ಶಮ ಹಾಗೆ ಬಸನ್ಗೌಡ ಮೇಟಿ ಅಣ್ಣ ತಮಗೂ ಕೂಡ ಶಮ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮ ರುದ್ರೇಶ್ ಅವರಿಗೂ ಪ್ರತಿದಿನ ಬರ್ತಾ ಇದ್ದಾರೆ ಅವರಿಗೂ ಕೂಡ ನಂತ ಶಮ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಇವತ್ತಿನ ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗೆ ನಮ್ಮ ರವಿಚಂದ್ರ ಭಂಡಾರಿಯವರಿಗೂ ಪ್ರತಿಯೊಬ್ಬರಿಗೂ ಶರಣು ಶರಣಾರ್ಥಿ ಹಾಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೆ ಇವತ್ತರ ಟೈಮ್ ತೊಗೊಂಡಾನ ಇವತ್ತು ಬಂದ ಅವನಿಗೂ ಕೂಡ ಶರಣು ಶರಣಾರ್ಥಿ ಹಾಗೆ ಜಾಫರ್ ಸವಾರ್ ಅವರಿಗೂ ಹಾಗೆ ನಮ್ಮೆಲ್ಲರ ಅಣ್ಣ ಮಲ್ಲಪ್ಪ ನಿಂಬರಿಗೆ ಅಣ್ಣವೂ ಸಮೇತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗೆ ನಮ್ಮ ರೇಣುಕಾ ಸಂಗುಳ್ಗಿ ಅವರಿಗೂ ಸಮೇತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಿನ್ನೆಯ ದಿನ ನಾವು ರಾತ್ರಿ ಸಮೇತ ನಿನ್ನೆ ಒಂದು ಟಾಪಿಕ್ ತಗೊಂಡಿದ್ದೆ ನಾನು ಆಯುಧ ಲಕ್ಕಮ್ಮ ಮತ್ತು ಮಾರಯ್ಯನನ್ನ ಕುರಿತು ನಿಜವಾಗ್ಲೂ ಎಲ್ಲಾ ಶರಣರಿಗಿಂತ ಒಬ್ಬರಿಗಿಂತ ಒಬ್ಬರು ಬಹಳಷ್ಟು ಎತ್ತರದಲ್ಲಿರುವವರು ಶರಣರನ್ನ ಹೋಲಿಕೆ ಮಾಡೋದು ಅಥವಾ ಅವ್ರಗಿಂತ ಇವ್ರು ಇವ್ರಗಿಂತ ಅವ್ರು ಅನ್ನುವಂಥದ್ದು ಏನ್ ಪದ ಇದೆ ನೋಡ್ರಿ ಅದು ಸೂಟ್ ಆಗೋದಿಲ್ಲ ಎಲ್ಲರೂ ಪ್ರತಿಯೊಬ್ಬರು ಸಮೇತ ಗ್ರೇಟ್ ಗ್ರೇಟ್ ಗೇ ಗ್ರೇಟ್ ಅವರು ಅವ್ರು ಯಾವತ್ತೂ ಒಂದ್ ಹೆಜ್ಜೆನೂ ಯಾರಿಗಿಂತ ಯಾರು ಹೆಚ್ಚು ಕಡಿಮೆ ಅಂತ ಇಲ್ಲ ಯಾಕಂದ್ರೆ ಇದು ರೇಸ್ ತೊಳಗ್ ನಿಲ್ಲಿಸೋದು ಸಾಧ್ಯ ಇಲ್ಲ ಶರಣರಿ ಆದರೂ ಅವರದೇ ಆದಂತಹ ವಿಶಿಷ್ಟ ವ್ಯಕ್ತಿತ್ವಗಳನ್ನ ಕುರಿತು ನಾವು ಅಧ್ಯಯನ ಮಾಡಬೇಕು ಜೊತೆಗೆ ಅವರಲ್ಲಿ ಇರುವಂತಹ ಆ ವಿಶಿಷ್ಟತೆಯನ್ನ ನಮ್ಮ ಜೀವನದಲ್ಲಿ ಏನಾದರೂ ಅಳವಡಿಸಿಕೊಂಡ್ರೆ ಬಹಳಷ್ಟು ಬಹಳಷ್ಟು ನಾವು ಪರಿವರ್ತನೆಯನ್ನ ನಮ್ಮ ಜೀವನದಲ್ಲಿ ಆಗ್ಬೋದು ಬಹಳ ಸಲ ಏನಾಗಿರ್ತದಂದ್ರೆ ಸುಮ್ಮನೆ ಒಂದು ಉದಾಹರಣೆ ನೋಡ್ರಿ ಸತ್ಯ ಹರಿಶ್ಚಂದ್ರನ ಒಂದು ವಿಚಾರಕ್ಕೆ ಬಂದಾಗ ಎಲ್ಲರಿಗೂ ಸಮೇತ ಬಹಳಷ್ಟು ಟೆನ್ಷನ್ ಆಗೋದು ಎಲ್ಲಿ ಅಂದ್ರೂ ಸತ್ಯಹರಿಶ್ಚಂದ್ರ ಬಹಳಷ್ಟು ಸಂಕಟ ಇತ್ತು ರಾಜ್ಯ ಭಾರ ಎಲ್ಲ ಬಿಟ್ಕೊಡೋದಾಯ್ತು ಹೆಂಡ್ತಿಗೆ ಮಾರೋದಾಯ್ತು ಮಗ ಹೋದ ಆಮೇಲೆ ಸ್ಮಶಾನ ಕಾಯ್ದೆ ಅದು ಆಯ್ತು ಇದು ಆಯ್ತು ಅದು ಯಾವ್ದ್ರ ಸಲುವಾಗಿ ಅಂದ್ರೆ ಸತ್ಯ ಸಲುವಾಗಿ ಅವನು ಒಂದ್ ವೇಳೆ ಅಂತ ಅಂತೇಳಿ ಒಂದು ಮಾತು ಒಪ್ಕೊಂಡ್ರ ರಾಜ ಇರ್ತೀನೋ ಅನ್ನುವಂಥದ್ದು ನಮ್ಮೆಲ್ಲರ ಮೈಂಡ್ನೊಳಗೆ ಎಲ್ಲಾನು ಬಂದಿರ್ತದೆ ಅದ್ರ ನಿಜವಾಗ್ಲೂ ಇತಿಹಾಸ ಹೇಳೋದು ಏನು ಅಂದ್ರೆ ಸತ್ಯಹರಿಶ್ಚಂದ್ರನಿಗೆ ಅಷ್ಟೆಲ್ಲಾ ಸಂಕಟ ಇದ್ದಿದ್ದು ಕೇವಲ ಎರಡು ವರ್ಷಗಳು ಮಾತ್ರ ಆದ್ರೆ ಇಡೀ ಜೀವನವನ್ನು ಮತ್ತೆ ಪುನಃ ಐತಿಹಾಸಿಕ ವ್ಯಕ್ತಿಯಾಗಿ ಇವತ್ತು ಸಮೇತ ಚರಿತ್ರೆಯಲ್ಲಿ ನಿಂತುಕೊಂಡಿರುವಂತಹ ವ್ಯಕ್ತಿ ಸತ್ಯ ಹರಿಶ್ಚಂದ್ರ ಬರೀ ಹರಿಶ್ಚಂದ್ರ ಅನ್ರಿ ಯಾರು ಗುರುತಿಸೋದಿಲ್ಲ ಸತ್ಯ ಹರಿಶ್ಚಂದ್ರ ಅಂದಾಗ ಮಾತ್ರ ಗುರುತಿಗೆ ಬರ್ತದೆ ಹಾಗಾಗಿ ನಮ್ಮಲ್ಲಿರುವಂತಹ ವ್ಯಕ್ತಿತ್ವ ಏನಿರ್ತದೆ ನೋಡ್ರಿ ಆ ವ್ಯಕ್ತಿತ್ವನೇ ನಮ್ಗೆ ಗುಳಿಸ್ತದ ಹೊರತಾಗಿ ಬರೀ ನಮ್ದು ಸಂಪತ್ತಾಗ್ಲಿ ಅಥವಾ ನಾವು ಯಾವ ಅಧಿಕಾರದ ಮೇಲೆ ಇದೀವ ಅದು ಯಾವುದು ನಮ್ಗೆ ಗುಡಿಸೋದಿಲ್ಲ ಹಾಗಾಗಿ ಈಗ ಬಹಳ ಸಲ ಇದನ್ನ ನಾವು ಸ್ಪಷ್ಟೀಕರಣ ಮಾಡುವವರು ಮಾಡಬೇಕು ಬರೀ ಸತ್ಯ ಹರಿಶ್ಚಂದ್ರನ ಕಷ್ಟಗಳನ್ನೇ ಬಿಂಬಿಸ್ತಾ ಹೋಗ್ತೀವಿ ನಾವು ಅವನಿಗೆಷ್ಟು ಸಂಕಟಗಳು ಬಂದು ಎಲ್ಲೆಲ್ಲಿ ಏನಾಯಿತು ಮಾರಾಟ ಮಾಡೋದಾಯ್ತು ಹೆಂಡತಿಗೆ ಕಟ್ಕೊಂಡು ಹೆಂಡತಿಗೆ ಮಾರಾಟ ಮಾಡೋದಾಯ್ತು ಸ್ವಂತ ಮಗ ಸತ್ರು ಸ್ಮಶಾನದಲ್ಲಿಯೇ ಹಣ ಕೇಳುವಂಥ ಪರಿಸ್ಥಿತಿ ಬಂತು ಇದೆಲ್ಲನೂ ನಾವು ಹೇಳ್ತೀವಿ ಹೊರತಾಗಿ ಆ ನಂತರ ಅವನು ಇಡೀ ಜೀವನವೆಲ್ಲ ಅದು ಎಷ್ಟು ಸುಖಿಯಾಗಿದ್ದ ಅನ್ನುವಂಥದ್ದನ್ನು ನಾವು ಹೇಳೋದಿಲ್ಲ ಹಾಗೆ ಹೇಳ್ತೀನಿ ಜೀವನದಲ್ಲಿ ಕಷ್ಟಗಳು ಸಂಘರ್ಷ ಹೋರಾಟ ಅಂತ ಏನಿರ್ತವೆ ನೋಡ್ರಿ ಅವೆಲ್ಲರ ಜೀವನದಲ್ಲೂ ಬಂದಿರ್ತಾವೆ ಆದ್ರೆ ಅವು ನಿರಂತರವಾಗಿ ಇರೋದಿಲ್ಲ ನಾವ್ ಅದು ಇಟ್ಕೊಳ್ಬೇಕು ಬಹಳ ಸಲ ನಾವು ಹುಟ್ಟಿ ನಿಡ್ದು ಕಷ್ಟ ಅದ ಹುಟ್ಟಿ ನಿಡ್ದು ಕಷ್ಟ ಹುಟ್ಟಿ ಹಿಡಿದು ಇರೋದಿಲ್ಲ ಎಲ್ಲಾನು ನಡು ನಡುವೆ ಸುಖ ಆದ್ರೆ ಆ ಕಷ್ಟದ ಮೇಲೆ ನಾವ್ ಎಷ್ಟು ಫೋಕಸ್ ಮಾಡಿರ್ತೀವಿ ಅಂದ್ರ ಆ ಸುಖ ನಮ್ಮ ಪರಿಗಣನೆಗೆ ಬರುವುದಿಲ್ಲ ಅದು ಅರ್ಥನೇ ಆಗೋದಿಲ್ಲ ಹಂಗಾಗಿರ್ತದೆ ಹಾಗಾಗಿ ಇಲ್ಲೂ ಸಮೇತ ಶರಣರಲ್ಲೂ ಸಮೇತ ಸಾಕಷ್ಟು ಕಷ್ಟ ಸಂಕಷ್ಟಗಳನ್ನು ಪಡೆದವರು ಇದ್ದಾರೆ ಅವ್ರ ಜೀವನವಿಡೀ ಸಂಘರ್ಷ ಇದ್ದಿದ್ದನ್ನ ನೋಡ್ತೀವಿ ಆದರೂ ಸಮೇತ ಅಂತಹದ್ದನ್ನೆಲ್ಲಾ ಮೆಟ್ಟಿ ನಿಂತು ತಮ್ಮ ಶರಣತ್ವವನ್ನ ತಮ್ಮ ಕಾಯಕವನ್ನು ಉಳಿಸಿಕೊಂಡು ಬಂದಿರುವಂತದ್ದು ಏನದ ನೋಡ್ರಿ ಅದು ಬಹಳ ದೊಡ್ಡ ಕೆಲಸ ಶರಣರದು ಹಾಗೆ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನನ ಕುರಿತು ನಾನು ಮಾತಾಡ್ತಾ ಇದ್ದೆ ಬಹಳ ಸಲ ನೀವು ಕಲ್ಯಾಣದೊಳಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇದ್ರು ಅನ್ನುವಂಥ ದಾಖಲೆಯನ್ನ ನಮ್ಮ ಇತಿಹಾಸದ ವಚನಗಳಲ್ಲಿ ಬಂದಿರ್ತಾವೆ ಹಾಗಾಗಿ ಎಲ್ಲಾ ಕಡೆಯಿಂದ ನೋಡ್ರಿ ಎಲ್ಲಾ ಕಡೆಯಿಂದ ನ ನದಿಗಳೆಲ್ಲ ಹರಿದು 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 ಸಮುದ್ರಕ್ಕೆ ಯಾವ ರೀತಿ ಬಂದಿರ್ತವ ನೋಡ್ರಿ ಅದೇ ರೀತಿ ಕಲ್ಯಾಣ ಅನ್ನುವಂತಹ ಒಂದು ಸಮುದ್ರದೊಳಗ ನದಿಗಳಂತೆ ಎಲ್ಲಾ ಶರಣರು ಹರಿದು 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 ಬಂದ್ರು ಅದರಲ್ಲಿ ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯನವರು ಬರ್ತಾರೆ ಉಡುತಡಿಯಿಂದ ಅಕ್ಕ ಬಂದಿರ್ತಾಳೆ ಬಳ್ಳಿಗಾವಿಯಿಂದ ಅಲ್ಲಮ್ಮ ಪ್ರಭುಗಳು ಬಂದಿರ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ಒಂದೊಂದು ಕಡೆ ಒಂದೊಂದು ಕಡೆಯಿಂದ ಹರಿದು ಹರಿದು ಕಲ್ಯಾಣಕ್ಕೆ ಬರ್ತಾರೆ ಹಾಗೆ ಇಲ್ಲೂ ಸಮೇತ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನೂ ಸಮೇತ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಅಮರೇಶ್ವರ ಅನ್ನುವಂಥ ಒಂದು ಸಣ್ಣ ಗ್ರಾಮದಿಂದ ಕಲ್ಯಾಣ ಕಡೆಗೆ ಬರ್ತಾರೆ ಆ ಕಲ್ಯಾಣದ ಕಡೆಗೆ ಯಾಕೆ ಬರ್ತಾರೋ ಅಂದ್ರೆ ಅದು ಅಷ್ಟೊಂದು ಶರಣತ್ವಕ್ಕೆ ಪ್ರಭಾವಿತರಾಗಿರ್ತಾರ ಬಸವಣ್ಣನವರ ವ್ಯಕ್ತಿತ್ವ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತೀನಿ ನಾನು ಇವತ್ತಿಗೂ ಸಮೇತ ಅದು ಎಂತಹ ಒಂದು ವ್ಯಕ್ತಿತ್ವ ಇರಬಹುದು ತಮ್ಮ ರಾಜ್ಯ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿಯೋ ಕಾಯಕ ಮಾಡುವಂಥ ಮಾರಯ್ಯನವರನ್ನ ನೋಡಿದ್ರೆ ಅದು ಎಂಥ ಗ್ರೇಟ್ ಪರ್ಸ್ನಾಲಿಟಿ ಇತ್ತು ಅಂತ ಇವತ್ತಿಗೂ ಸುಮ್ಮನೆ ಸಲ ನೀವು ಜಸ್ಟ್ ನೋಡ್ರಿ ಒಂದು ನೂರ ಎಂಟು ಸಲ ಸುಮ್ಮನೆ ಸಮಾಧಾನದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಒಂದು ಹೇಳಿರಿ ಪ್ರಾಕ್ಟಿಕಲ್ ಮಾಡಿರ್ಬೇಕದು ನಾನು ಮಾಡಿದ್ದು ಆ ಶರೀರದೊಳಗೆ ಯಾವುದೋ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಆಟೋಮೆಟಿಕ್ ಕೆಲಸ ಮಾಡ್ತಿರ್ತದೆ ಹೃದಯದೊಳಗೆ ಎಲ್ಲೋ ಒಂದು ಕಡೆ ಸ್ಪಂದನೆ ಸ್ಟಾರ್ಟ್ ಆಗ್ತದೆ ಎಲ್ಲೋ ಒಂದು ಕಡೆ ಅಂಗೈಯೊಳಗೆಲ್ಲ ಶಕ್ತಿ ಬಂದಂಗೆ ಆಗ್ತದೆ ಸ್ವಲ್ಪ ಮಾಡಿ ನೋಡ್ಬೇಕು ನಾವು ಬರೀ ಕೇಳೋದ್ರಿಂದ ಸಾಧ್ಯ ಆಗೋದಿಲ್ಲ ಅಂದ್ರ ಬಸವ ಅನ್ನುವಂತಹ ಒಂದು ಪದದೊಳಗೆ ಅಂಥದ್ದೊಂದು ಶಕ್ತಿಯನ್ನು ಅಡಗಿರುವಂಥದ್ದು ಹಾಗಾಗಿ ಬಸವಣ್ಣನವರ ಕಾರ್ಯಕ್ಕೆ ಎಲ್ಲರೂ ಬಂದು ಕೈ ಜೋಡಿಸಿದ್ರು ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾವುದಂದ್ರೂ ನಿಸ್ವಾರ್ಥತೆ ಅನ್ನುವಂಥದ್ದು ಸ್ವಾರ್ಥಕ್ಕಾಗಿ ಅಣ್ಣ ಬಸವಣ್ಣ ಏನು ಮಾಡಲಿಲ್ಲ ಹಾಗಾಗಿ ಇವತ್ತಿಗೂ ಕೆಲವರು ನಾವು ಎಡವಟ್ಟು ಮಾಡ್ಕೊಳ್ಳೋದು ಕಾರಣ ಏನು ಅಂದ್ರೆ ಮತ್ತೆ ಎಲ್ಲೋ ಒಂದು ಕಡೆ ತಂದು ಸ್ವಾರ್ಥವನ್ನು ಜೋಡಿಸುವ ಪ್ರಯತ್ನ ಮಾಡ್ತೀವಿ ಅಲ್ಲೇ ಎಡವಟ್ಟಾಗಿರ್ತೀವಿ ನಾವು ಸಮಾಜ ಸೇವೆ ಮಾಡ್ಬೇಕಂತ ನಿಂತೀವ ನಿಸ್ವಾರ್ಥವಾಗಿ ಮಾಡ್ಬೇಕು ಅಲ್ಲಿನ ಪ್ರತಿಕ್ರಿಯೆ ಬರೋದು ನಮ್ಗೆ ಅಗತ್ಯ ಇಲ್ಲ ಅವ್ರು ನಾವ್ ಏನರ ಕೊಟ್ಟಿವಂದ್ರೆ ವಾಪಸ್ ಅದು ಯಾವುದು ಬೇಡ ಮಾಡೋದ್ ನಿಂತೀವ ಮಾಡ್ಬೇಕಷ್ಟೇ ಅಂಥದ್ದನ್ನನೆಲ್ಲ ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ಬೆಳವಣಿಗೆ ಸಾಧ್ಯ ಆಗ್ತದೆ ಹಾಗೆ ಇಲ್ಲ ಲಕ್ಕಮ್ಮ ಮತ್ತು ಮಾರಯ್ಯ ಅವರು ಒಳ್ಳೆ ಕುಟುಂಬದಿಂದ ಅದು ಇತಿಹಾಸ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಇನ್ನೂ ಸಂಶೋಧನೆಗಳಾಗ್ಬೇಕು ಅಲ್ಲಿಂದ ಅವ್ರು ಏನು ಮಾಡ್ತಾರ ಕಲ್ಯಾಣಕ್ಕೆ ಬಂದಿರ್ತಾರ ಕಲ್ಯಾಣಕ್ಕೆ ಬಂದ ಮೇಲೆ ಕಲ್ಯಾಣದಲ್ಲಿ ಬಿಟ್ಟಿ ಕೂಳು ಯಾರಿಗೂ ಸಿಗ್ಲಿಲ್ಲ ಅವತ್ತು ನಿಮಗೆ ಹೇಳ್ತೀನಿ ಅದಕ್ಕೆ ಕಲ್ಯಾಣದೊಳಗೆ ಏನಿತ್ತು ಅಂದ್ರೆ ನೀಡುವ ಕೈಗಳಿದ್ದು ಅಂತ ಬೇಡುವವರಿಲ್ಲದೆ ಇಲ್ಲದೆ ಅನ್ನುವಂಥ ಮಾತನ್ನು ಸಮೇತ ಬಸವಣ್ಣವ್ರು ಅಂದ್ರೆ ಅದು ಎಷ್ಟು ಕಾಯಕದ ಮೇಲೆ ಮಹತ್ವ ಇತ್ತು ಅಂತ ಹಾಗಾಗಿ ಇವ್ರಿಬ್ಬರು ದಂಪತಿಗಳು ಅಕ್ಕಿ ಆಯುವ ಕಾರ್ಯವನ್ನ ಕೈಗೆತ್ತಿಕೊಳ್ತಾರ ಅಂದ್ರು ಎಲ್ಲಿ ದಾಸೋಹ ನಡೆದಿರ್ತದ ಅಥವಾ ಪ್ರಸಾದ ವ್ಯವಸ್ಥೆ ನಡೀತದ ನೋಡ್ರಿ ಅಂತಹ ಒಂದು ಸ್ಥಳದಲ್ಲಿ ಬಿದ್ದಿರುವಂತ ಚೆಲ್ಲಿರುವಂತ ಅಕ್ಕಿಯನ್ನ ಆಯ್ಬೇಕು ಅಂತ ಹೇಳಿ ಆ ಕಾಯಕವನ್ನ ಕೈಗೆತ್ತಿಕೊಳ್ತಾರೆ ಆ ಎತ್ಕೊಳ್ತಾ ಎತ್ಕೊಳ್ತಾ ಬಸವಣ್ಣನವರ ಪರೀಕ್ಷೆಗೆ ನಿಮ್ಗೆ ಗೊತ್ತಲ್ಲ ಬಹಳ ಫೇಮಸ್ ಆಗಿರುವಂತ ವಚನ ಆ ವಚನದೊಂದಿಗೆ ಒಂದಿಷ್ಟು ಸಂವಾದಗಳು ಅವರಿಬ್ಬರ ನಡುವೆಯೂ ನಡುವೆಯೂ ಒಂದು ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಹಾಗಾಗಿ ಇಲ್ಲಿ ಅಂದ್ರೆ ಒಂದ್ ದಿವಸ ಅಚಾನಕಿ ಅವ್ರು ಹೆಚ್ಚಿಗೆ ಅಕ್ಕಿ ತಗೊಂಡು ಬಂದಾರ ಅಂತೇಳಿ ಅಂದಾಗ ಲಕ್ಕಮ್ಮ ನಾವು ಇವತ್ತಿನವನ್ನ ನಾವು ಲಕ್ಕಮ್ಮ ಅಂತ ತಿಳ್ಕೊರಿ ನೀವು ಇವತ್ತಿನ ಲಕ್ಕಮ್ಮದೇ ಹ್ಯಾಂಗಿದ್ದೆವು ನಾವು ಅಂದ್ರೆ ಇನ್ನೊಂದಿಷ್ಟು ಹೆಚ್ಚಿಗೆ ತರಬೇಕಿತ್ತು ಅಂತ ಯೋಚನೆ ಮಾಡ್ತೀವಿ ಅದಕ್ಕೆ ನಮಗೂ ಅವ್ರಿಗಾಗಿರುವಂಥ ವ್ಯತ್ಯಾಸ ಆದರೆ ಅವತ್ತಿನ ಲಕ್ಕಮ್ಮ ಏನು ಮಾಡಿದಳು ಅಂದ್ರೆ ಪ್ರಶ್ನೆಯನ್ನು ಮಾಡಿದಳು ಏನು ಅಂದ್ರೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಂತ ಹೇಳೋ ಒಂದು ಅಲ್ಲಿಯೇ ಸುರಿದು ಬನ್ನಿ ಅಂತೇಳು ವಾಪಸ್ ಕಳಿಸ್ತಾಳೆ ಈ ಒಂದು ವಚನ ಲಕ್ಕಮ್ಮ ಲಕ್ಕಮ್ಮನ ಚರಿತ್ರೆ ಅಷ್ಟೇ ತೋರ್ಸ ತೋರಿಸೋದಿಲ್ಲ ಇದು ಒಂದು ವಚನ ಅವತ್ತಿನ ಹನ್ನೆರಡನೇ ಶತಮಾನದಲ್ಲಿ ಇರುವಂತಹ ಶರಣರ ಸ್ವಭಾವವನ್ನು ತೋರಿಸಲು ಒಂದ ವಚನ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ವಚನಗಳು ಮನ್ಸಿಗೆ ಬಂದಂಗ ರಚನೆ ಮಾಡಿದ್ದಿಲ್ಲ ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ ಯಾಕೆ ಯಾರ ಶರಣರು ವಚನ ಮಾಡ್ಯಾರಂದ್ರೆ ಅವ್ರಿಗೆ ರಾತ್ರಿ ಏನೋ ಜ್ಞಾನದಾಯ್ತು ಬೆಳಗ್ಗಾಗ ತನಕ ಒಂದು ವಚನ ಬರ್ದಿಲ್ಲ ಅವ್ರು ಪ್ರತಿಯೊಂದು ವಚನಗಳು ಸಮೇತ ಅನುಭವ ಮಂಟಪದೊಳಗಾಲ ಚರ್ಚೆಗೆ ಒಳಪಡ್ತೀವಿ ಅಂತಲ್ಲಿ ವಿಮರ್ಶೆಗೆ ಒಳಪಡ್ತೀವಿ ಹಾಗಾಗಿ ಸಮೇತ ಸಾಕಷ್ಟು ವಚನಗಳು ಹೋಲಿಕೆಯಿಂದ ಬಂದಿರುವಂಥ ವಚನಗಳು ಸಮೇತ ಇವೆ ಸಾಕಷ್ಟು ನಾಲ್ಕೈದು ಶರಣರ ಕೆಲವೊಂದು ವಚನಗಳು ಬಂದಿವ ಬಂದವ ಇವ್ರ ತರಾನೇ ಅವ್ರು ಬರ್ದಾರ ಅವ್ರ ತರಾನೇ ಅವ್ರು ಬರ್ದಾರ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಒಂದು ವಿಷಯವನ್ನ ಕುರಿತು ಅವತ್ತು ದಿವಸ ಸುದೀರ್ಘವಾದ ಚರ್ಚೆ ನಡೀತಿತ್ತೇನು ಅಂತೇಳಿ ನನ್ಗಿಸ್ತದ್ ಹಾಗಾಗಿ ಆ ಚರ್ಚೆಯ ನಂತರ ವಿಮರ್ಶೆಗೆ ಒಳಪಟ್ಟ ನಂತರವೇ ಅದನ್ನ ಒಂದು ಸೀಲ್ ಹಾಕಿ ಅದನ್ನ ಕಂಪ್ಲೀಟ್ ಆಗಿ ಯಶಸ್ವಿ ಆಯ್ತು ಇದನ್ನ ಮತ್ತೆ ಪ್ರಿಂಟ್ ಮಾಡೋದಕ್ಕೆ ಕೊಡ್ತೀವಿ ನೋಡ್ರಿ ಆ ರೀತಿಯಲ್ಲಿ ಪರ್ಮಿಷನ್ ತಗೊಳೋದಿತ್ತು ಸುಮ್ಮನೆ ವಚನಗಳು ಬರ್ಲಿಲ್ಲ ಹಾಗಾಗಿ ಸಮೇತ ಹೇಳ್ತೀನಿ ಬಹಳಷ್ಟು ಶರಣರು ಅದಕ್ಕೆ ಪ್ರತಿಯೊಂದನ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನೋಡಿದವರು ಅವರು ಹಾಗಾಗಿ ಮುಂದೆ ಏನಾಗ್ತದೆ ಅಂದ್ರೆ ಅಷ್ಟಾದ್ಮೇಲೆ ಆ ಅಕ್ಕಿಯನ್ನು ಅವರು ಸುರಿದು ಬರೋದಕ್ಕೆ ಕಳಿಸಿರ್ತಾರ ಸುರಿದ್ ಬರ್ತಾರ ಆಮೇಲೆ ಎಲ್ಲ ಒಂದು ಒಂದಿಷ್ಟು ಹಂತಗಳು ನಡೀತಾವೆ ಆದ್ರೆ ನಾನು ಹೇಳೋದು ಫೋಕಸ್ ಮಾಡೋದು ಎಲ್ಲಿ ಅಂದ್ರ ಈಗ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನ ಮೇಲೆ ನಾವ್ ಏನ್ ಕಲಿಬಹುದು ಅಂತ ನಮ್ ಕಲಿಕೆ ಏನಾಗ್ಬಹುದು ಅಂತ ಸೊ ನನಗ ಫಸ್ಟ್ ಯಾವ್ದು ಅನ್ನಿಸ್ತದಂದ್ರೆ ಅವ್ರ ಇಬ್ಬರ ನಡುವೆ ಇರುವಂತ ಸಾಂಸಾರಿಕ ಸಾಮರಸ್ಯ ಇದೆ ನೋಡ್ರಿ ಅದು ಭಾರಿ ಗ್ರೇಟ್ ಅದ ಇವತ್ತಿಗೂ ನಮ್ಮ ತಲೆಯೊಳಗೆ ಮೈಂಡಿನೊಳಗೆ ಏನದ ಅಂದ್ರೆ ಸ್ವಲ್ಪ ಗಂಡು ಅಂದ್ರು ಗ್ರೇಟು ಹೆಣ್ಮಗಳಂದ್ರು ಅಥವಾ ಹೆಣ್ಮ್ ಗಂಡ ಹೇಳಿದ್ದೆ ಹೆಣ್ಮಗಳು ಕೇಳಬೇಕು ಅನ್ನುವಂಥದ್ದು ಇಂಥವೆಲ್ಲನೂ ನಮ್ಮ ತಲೆಯೊಳಗೆ ಅದ್ರ ಸರಿಯನ್ನ ಸರಿ ಅಂತ ತಪ್ಪನ್ನ ತಪ್ಪಂತ ಖಂಡಿಸಿದಾಗ ಒಪ್ಪಿಕೊಳ್ಳುವಂತ ಒಂದು ಮನಸ್ಥಿತಿ ಅದ ನೋಡ್ರಿ ಅದು ಸಾಮರಸ್ಯ ಉಳ್ಳ ಸಂಸಾರಸ್ಥರಿಗೆ ಮಾತ್ರ ಸಾಧ್ಯ ಅದ ಇವತ್ತಿಗೂ ಹೇಳ್ತೀನಿ ನಿಮ್ಗೆಲ್ಲ ಬಿಡೋದಕ್ಕೆ ತಯಾರಿದ್ದೀವಿ ನಾವು ಸಂಸಾರದೊಳಗ ನಮ್ಮ ಅಭಿಮಾನ ಸ್ವಾಭಿಮಾನ ಬಿಡೋದಕ್ಕೆ ತಯಾರಿಲ್ಲ ಅದಕ್ಕೆ ಯಾವಾಗ್ಲೂ ಹೇಳೋದು ನಾವು ಗ್ರೇಟ್ ಆಗಿ ಬೆಳೀಬೇಕಾಗ್ಯದ ಯಾವುದೋ ಒಂದು ಹಂತದವನ್ನ ತಲುಪಬೇಕಾಗ್ಯದ ನಾವು ಹೊರಗ ಅಂದ್ರೆ ಈಗ ಬಾಗಿಲಿ ದಾಟಿ ನಾವು ಎಷ್ಟು ಸ್ವಾಭಿಮಾನಿಯಾಗಿ ಇರ್ತೀವಿ ನೋಡ್ರಿ ಅಷ್ಟು ಬೆಳಿತೀವಿ ಹೊರಗೆ ಮನೆ ಹೊರಗ ಆದ್ರ ಮನೆಯೊಳಗ ನಾವು ಎಷ್ಟು ಕ್ಷಮಾಭಾವವನ್ನ ಇಟ್ಕೊಂಡು ಎಲ್ಲಾರಿಗೂ ದೊಡ್ಡವ್ರಂತ ಮನೆ ಮಾಡ್ತೀವಿ ನೋಡ್ರಿ ಅಂದಾಗ ಮಾತ್ರ ನಾವು ಬೆಳಿತೀವಿ ಎರಡು ಟ್ರಿಕ್ ವಿರುದ್ಧವ ಆದರೆ ನಾವು ಮಾಡೋದೇನಂದ್ರೆ ಹೊರಗೆ ಎಲ್ಲರಿಗೆ ಶರಣ ಶರಣ ಅಂತೀವಿ ಅಂತ ಮನೆ ಕಡದಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ನಿಮ್ಗೆ ಹೇಳ್ತೀನಿ ಮನೆ ನೀವು ಹೊರಗೆ ಏನು ಅದು ಮಾಡ್ರಿ ಎಲ್ಲಾರಿಗೆ ಬೈರಿ ಅನ್ರಿ ಏನೋ ಮಾಡ್ರಿ ಯಾಕಂದ್ರೆ ಅಲ್ಲಿ ಏನಾಗಿರ್ತದೆ ಭಾಳ ಶಾಂತಿ ಇದೆಯೋ ಅಂದ್ರೆ ಸಮಾಜದೊಳಗೆ ಅದು ಒಂದು ವಿಚಿತ್ರನೇ ಆಗಿಬಿಡ್ತದೆ ಹಾಗಾಗಿ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಸಾಮಾಜಿಕವಾಗಿಯೂ ಮತ್ತೆ ಸಾಂಸಾರಿಕವಾಗಿಯೂ ಒಂದಿಷ್ಟು ಉದಾಹರಣೆಯಾಗಿ ಮಾದರಿಯಾಗಿ ಇಡಬೇಕು ಅಂದ್ರೆ ಸಾಮರಸ್ಯ ಬೇಕು ಹಾಗಾಗಿ ಅವರಿಬ್ಬರ ನಡುವಿನ ಸಾಮರಸ್ಯ ಇದೆ ನೋಡ್ರಿ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಆ ಸಾಮರಸ್ಯ ಸರಿಯನ್ನ ಸರಿ ಅಂತೇಳಿ ತಿಳ್ಕೊಳ್ಳೋದು ತಪ್ಪನ್ನ ಆಯ್ತು ತಪ್ಪನ್ನ ತಪ್ಪು ಅಂತ ತಿದ್ದಿಕೊಳ್ಳುವ ಮನೋಭಾವ ಇತ್ತು ನೋಡ್ರಿ ಅವರಿಬ್ಬರ ಹತ್ರನೂ ಇತ್ತು ಅನ್ನುವಂಥದ್ದನ್ನ ನಾವು ನೋಡ್ಬೋದು ಜೊತೆ ಇನ್ನೂ ಒಂದು ಯಾವುದು ಅಂದ್ರೆ ವಿಮರ್ಶಾ ದೃಷ್ಟಿಕೋನ ಅಂತ ವಿಮರ್ಶಾ ದೃಷ್ಟಿಕೋನ ಅಂದ್ರ ತಿಕ್ಕಿ ನೋಡೋದು ವರೆಗ್ ಹಚ್ಚಿ ನೋಡುವುದು ಅಂದ್ರ ಈಗ ಏನಾದ್ರೂ ಹೇಳ ಹೆಂಡತಿ ಹೇಳ ಅದು ಸರ್ ಒಂದೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಅಂಧವಿಶ್ವಾಸಕ್ಕೆ ಒಳಗಾಗ್ತಿವಿ ಒಂದೊಂದ್ಸಲ ಎಲ್ಲಾನು ಗುತ್ತಿ ಕೊಡ್ಬಿಡ್ತೀವಿ ಅವ್ರು ಹೇಳಿದ್ದೇ ಮಾಡೋದು ಇಡೀ ಲೈಫ್ ಏನು ಯೋಚನೆ ಮಾಡೋದಿಲ್ಲ ಆಗ್ಲೂ ಸಮೇತ ಎಡವಟ್ಟುಗಳಾಗ್ತಾವ್ ಅದಕ್ಕ ನಮಗ್ ನಾವು ಯೋಚನೆ ಮಾಡುವಂತದ್ದು ಕಲಿಬೇಕು ನಾವು ಮಾಡೋದು ಸರಿಯಾದ ತಪ್ಪತ್ವ ಅಥವಾ ನಾವು ಅಂಧವಿಶ್ವಾಸಕ್ಕೆ ಒಳಗಾಗ್ತಾ ಇದೀವಿ ಅಥವಾ ಕೇಳ್ಬೇಕಂದ್ರೂ ಎಲ್ಲಾನು ಕೇಳಬೇಕಂತ ಇಲ್ಲ ಆ ಕೇಳುವುದರಲ್ಲೂ ಸಮೇತ ಹೇಳುವುದರಲ್ಲೂ ಸಮೇತ ವಿಮರ್ಶಾ ದೃಷ್ಟಿಕೋನ ಇಡಬೇಕು ಅನ್ನುವಂಥದ್ದು ಅವರಿಬ್ಬರ ನಡುವೆ ನಾವು ನೋಡ್ಬೋದು ಹಾಗಾಗಿ ಆ ಕಾಯಕವೇ ಕೈಲಾಸ ಅಂತ ಹೇಳಿರುವಂತಹ ಮಾರಯ್ಯನವರಿಗೆ ಅವಳು ಪ್ರಶ್ನೆ ಮಾಡ್ತಾಳೆ ಐದಕ್ಕಿ ಲಕ್ಕಮ್ಮ ಕಾಯಕವೇ ಕೈಲಾಸ ಅಂತ ಹೇಳಿ ಇಲ್ಲಿ ಕುಂತೀರಿ ಮೊದ್ಲು ಕೆಲ್ಸಕ್ಕೆ ಹೋಗ್ರಿ ಕಾಯಕಕ್ಕೆ ಹೊತ್ತಾಯ್ತು ಅಂತೇಳಿ ಗಂಡನಿಗೆ ಕಳಿಸ್ತಾಳ ಒಂದ್ಸಲ ಏನಾಯ್ತು ಅಂದ್ರೆ ಮಾರಯ್ಯನವರಿಗೆ ಬಹಳ ಬ್ಯಾಸರು ಬರ್ತದಂತ ಬ್ಯಾಸರು ಬಂದು ಕೈಲಾಸಕ್ಕೆ ಯಾವಾಗ ಹೋಗ್ಬೇಕು ಅಂತ ಕೇಳ್ತಾರಂತ ಅವಾಗ ಆಯ್ತಕ್ಕೆ ಇಲ್ಲಿ ಲಕ್ಕಮ್ಮ ಹೇಳ್ತಾಳಂತ ಕೈಲಾಸ ಅನ್ನೋದೇನು ಕೈ ಕೂಲಿ ಅಂತ ಕೇಳ್ತಾಳಂತ ಅಂದ್ರೆ ಕಾಯಕವೇ ಕೈಲಾಸ ಅಂತ ನೀವು ಇಲ್ಲೇ ಹೇಳಿದ್ಮೇಲೆ ಮತ್ತೆ ಯಾವ ಕೈಲಾಸದ ಅಪೇಕ್ಷೆಯನ್ನ ಪಡ್ತಾ ಇದ್ದೀರಿ ಅಂದ್ರೆ ಈ ರೀತಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಮೇತ ಮಾತು ಮತ್ತು ಕೃತಿಯಲ್ಲಿ ಒಂದು ಸಾಮತ್ತ ಅಂದ್ರೆ ಅವು ಎರಡನ್ನ ಒಂದು ಲೆವೆಲ್ಗೆ ತರೋದಿದೆ ನೋಡ್ರಿ ನಮ್ದು ವ್ಯತ್ಯಾಸ ಆಗ್ತಾ ಇರೋದು ಎಲ್ಲಿ ಅಂದ್ರೆ ಹೇಳೋದಕ್ಕೂ ನಾವು ಕಾರ್ಯರೂಪಕ್ಕೆ ತರೋದಕ್ಕೂ ವ್ಯತ್ಯಾಸ ಆದ್ರೆ ಶರಣ್ರಲ್ಲಿ ಹಾಂಗಿರ್ಲಿಲ್ಲ ಅವ್ರು ಏನು ಹೇಳ್ಯಾರ ನೋಡ್ರಿ ಅದನ್ನೇ ಬದುಕ್ಯಾರ ಏನು ಬದುಕ್ಯಾರ ಅದನ್ನೇ ಹೇಳ್ಯಾರ ಅದಕ್ಕೆ ವಚನಗಳು ಹೃದಯದ ಆಳಕ್ಕೆ ಇಳಿಯೋದಕ್ಕೆ ಬದುಕಿನ ಆಳಕ್ಕೆ ಇಳಿಯೋದಕ್ಕೆ ಕಾರಣ ಏನು ಅಂದ್ರೆ ಅದನ್ನ ಆ ಜೀವಗಳು ಅನುಭವಿಸಿ ನೋಡಿರುವಂಥದ್ದು ಅದಕ್ಕೆ ಹೇಳ್ತೀನಿ ಇವತ್ತಿಗೂ ಸಮೇತ ಒಂದಿಷ್ಟು ಪುಸ್ತಕಗಳ ಕೈದೊಳಗೆ ಹಿಡಿದ್ರೆ ಬೇರೆ ಬೇರೆ ಕೃತಿಗಳು ಯಾವ ಅತ್ಯಂತ ಭಾವನಾತ್ಮಕವಾಗಿ ಬರ್ದಿದ್ದವ ಬಹಳ ಭಾವುಕವಾಗಿ ಬರ್ದಿದ್ದವ ಕಣ್ಣೀರು ತಡಿಯೋದಕ್ಕಾಗೋದಿಲ್ಲ ಆ ಅಕ್ಷರಗಳಲ್ಲೇ ಕಣ್ಣೀರು ಬರ್ತಿರ್ತವಂದ್ರ ಆ ಅನುಭವಿಸಿದ ಅನುಭವ ಏನಿರ್ತದೆ ನೋಡ್ರಿ ಓದುಗನಿಗೆ ಆಟೋಮೆಟಿಕ್ ಆಗಿ ಅಲ್ಲಿ ಫೀಲ್ ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ ಅದೇ ರೀತಿ ವಚನಗಳು ಸಮೇತ ಶರಣರು ಅನುಭವಿಸಿದ್ದ ಬದುಕು ಹಾಗಾಗಿ ನಮಗೂ ಅಷ್ಟೊಂದು ಡೀಪ್ ಫೀಲಿಂಗ್ ಆಗಿರ್ತದೆ ಅಷ್ಟೊಂದು ಪರಿವರ್ತನಾ ಮನೋಭಾವ ಬರ್ತದ ನಮ್ಮ ಹತ್ರ ಬಹಳಷ್ಟು ಜನ ನಮ್ಮಲ್ಲಿ ಬೀದರ್ದಲ್ಲಿ ಹೇಳ್ತಾರೆ ಬಿ ಪಿ ಶುಗರ್ ಏನಾದರೂ ಬರಬಾರ್ದು ಅಂತಿದ್ರೆ ದಿನ ಒಂದು ವಚನವನ್ನ ಓದಬೇಕಂತ ಅಟ್ಲೀಸ್ಟ್ ಓದ್ತಾ ನಾವು ಏನು ಮಾಡ್ತೀವಿ ಅಂದ್ರೆ ಪರಿವರ್ತನೆ ಆಗ್ತೀವಿ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ದಿನಾ ಸಲ ಹೇಳಿವಿ ಅಂತ ತಿಳ್ಕೊ ಏನೋ ತಪ್ಪು ಮಾಡತ್ತೀವಿ ಇವತ್ತಂದ್ರೆ ಆ ವಚನ ಯಾಕಂದ್ರೆ ಬೆಳಗ್ಗೆ ನಾವು ಹೇಳಿರ್ತೀವಿ ನೋಡ್ರಿ ಅದು ಸಬ್ ಕಾನ್ಸಿಯಸ್ ಮೈಂಡ್ ಫಿಟ್ ಆಗಿರ್ತದೆ ಆ ಸಬ್ ಕಾನ್ಸಿಯಸ್ ಮೈಂಡ್ ಹೇಳ್ತದೆ ಇವತ್ತು ಮುಂಜಾನೆ ವಚನೆ ಹೇಳ್ದಿ ಮತ್ತೆ ಯಾಕೆ ಹಿಂಗೆ ಮಾಡ್ಲತಿ ಅಂತ ನಮಗೆ ಪ್ರಶ್ನೆ ಮಾಡ್ತದೆ ಅದಕ್ಕೆ ಎಲ್ಲಕ್ಕ ದೊಡ್ಡ ನ್ಯಾಯಾಲಯ ಅಂತ ಯಾವುದಾದ್ರೂ ಇದ್ರ ಅದು ನಮಗೆ ನಮ್ಮ ಮನಸ್ಸು ನಮ್ಮ ವಿಚಾರ ನ್ಯಾಯಾಲಯದಲ್ಲಿ ಕೊಡಲಾರದಂತಹ ನ್ಯಾಯ ಇದೆ ನೋಡ್ರಿ ಒಳಗ ನಮ್ಮ ಆತ್ಮ ಕೊಡ್ತಿರ್ತದೆ ಅದಕ್ಕೆ ಆತ್ಮ ಗವ ಅಂತ ಏನದ ನೋಡ್ರೆ ಎಲ್ಲ ದೊಡದ ಅಂತ ಹೇಳ್ತಾರೆ ಕೋರ್ಟಿನೊಳಗ ಸಾಕ್ಷಿ ಆಧಾರಗಳು ಇದಕ್ಕೆ ಯಾವುದೇ ಸಾಕ್ಷಿ ಆಧಾರ ಬೇಕಿಲ್ಲ ಆದರೂ ಸರಿಗ ಸರಿ ತಪ್ಪ ತಪ್ಪು ಅಂತ ಹೇಳುವಂತ ಶಕ್ತಿ ಸಾಮರ್ಥ್ಯ ನಮ್ಮ ಆತ್ಮ ಶಕ್ತಿಗೆ ಇದೆ ಹಾಗಾಗಿ ಇದನ್ನ ಒಪ್ಪಿಕೊಳ್ಳುವಂತ ಸ್ವಭಾವ ಶರಣರತ್ರ ಇತ್ತು ಆದ್ರೆ ನಮ್ದೇನಾಗ್ ಅದಂದ್ರೆ ಮನ್ಸಿಗೆ ಗೊತ್ತಿರ್ತದೆ ನಾವ್ ಮಾಡಿದ ತಪ್ಪಂತ್ರಿ ಎಲ್ಲಾಗ್ ಹೇಳ್ತೀನಿ ನಿಮಗೆ ನಾವ್ ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ವಿ ಮನಸ್ಸಿಗೆ ಗೊತ್ತಿರ್ತದೆ ನಾನು ತಪ್ಪು ಮಾಡೀನಿ ಅಯ್ಯೋ ಸ್ವಲ್ಪ ಎಡವಟ್ಟ ಆಯಿತು ಇದು ಮಾಡಬಾರ್ದಿತ್ತು ಅಂತ ಗೊತ್ತಿರ್ತದ ಆದ್ರೆ ಎದುರಿನ ವ್ಯಕ್ತಿಗೆ ಏನು ಮಾಡ್ತೀವಿ ಅಂದ್ರೆ ನಾವು ಒಪ್ಕೊಳ್ಳೋದಿಲ್ಲ ಎದ್ರಿನ ವ್ಯಕ್ತಿ ಅದ್ರು ವಾದ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದಿಷ್ಟು ಭಯಂಕರ ನಿರ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದಿಷ್ಟು ಸಿಟ್ಟು ತೋರಿಸ್ತೀವಿ ಒಂದೇ ಒಂದು ಸೆಕೆಂಡಿಗೆ ಆಯ್ತು ಸರಿ ಇದು ಆಗಬಾರ್ದಿತ್ತು ಆಗ್ಯದ ಹೋಗಿ ಬಿಟ್ಟು ಹಾಕ್ರಿ ಅಂತ ನಾವು ಹೇಳೋದಿಲ್ಲ ಹಾಗಾಗಿ ಅವರಿಬ್ಬರ ನಡುವಿನ ಸಾಮರಸ್ಯದಲ್ಲಿ ಐದಕ್ಕಿ ಲಕ್ಕಮ್ಮ ಯಾವಾಗ ಯಾವಾಗ ತಿದ್ದೋ ಪ್ರಯತ್ನ ಮಾಡಿದಾರ ಅವಾಗ ಅವಾಗ ಮಾರಯ್ಯ ತಿದ್ದುಕೊಂಡಾರ ಅವಾಗ ಅವಾಗ ಸರಿಪಡಿಸಿಕೊಂಡ್ ಅಂತಹದ್ದೊಂದು ಅವರಿಬ್ಬರ ಸ್ವಭಾವ ಇದೆ ನೋಡ್ರಿ ಅದು ಭಾರಿ ಗ್ರೇಟ್ ಅನಿಸ್ತದೆ ಆಮೇಲೆ ಇನ್ನೂ ಒಂದು ಬಂದದ್ದು ಬರೋದು ಯಾವುದು ಅಂದ್ರೆ ಸ್ವಾರ್ಥರಹಿತವಾದ ಸೇವೆ ಒಂದು ಅಂದ್ರ ಇವತ್ತಿನ ಬದುಕದ ನೋಡಿ ಇವತ್ತಿಗೆ ಇಷ್ಟ ಸಾಕು ಮತ್ತಿ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಅದು ಬೇಡ ಕೂಡಿಡೋದು ಇವತ್ತಿಗೂ ಸಮೇತ ನಮ್ಗೆ ಆಗ್ತಾ ಇರುವ ಸಮಸ್ಯೆ ಯಾವುದು ಅಂದ್ರೆ ಒಂದು ಕಡೆ ಸಾಕಷ್ಟು ಕೂಡಿಡೋದು ಇನ್ನೊಂದು ಕಡೆ ಏನು ಇರಲಾರ್ದಂಥ ಬಡತನ ಪರಿಸ್ಥಿತಿ ಅಥವಾ ಬರಗಾಲ ಪರಿಸ್ಥಿತಿ ಅದಕ್ಕೆ ಅವರದೇ ಆದ ಮೈಂಡ್ಸೆಟ್ ಕಾರಣ ಇದೆ ಕೆಲವರು ಮೈಂಡ್ ಸೆಟ್ ಹಂಗೆ ಇವತ್ತಿಗೆ ಮಾತ್ರ ಅವ್ರು ಯೋಚನೆಗಳು ಮಾಡ್ತಾರೆ ಮತ್ತೆ ನಾಳೆ ಯೋಚನೆನೇ ಮಾಡೋದಿಲ್ಲ ನಾಳಿದ್ದು ನಾಳೆಗಾಯ್ತು ಅಂತಾರೆ ಆದ್ರೆ ಇವತ್ತು ನಾವು ನಾಳಿದ್ದು ನಾಳೆಗಾಯ್ತು ಅನ್ನೋದಕ್ಕಿಂತ ನಾಳೆಯ ಬಗ್ಗೆ ನನ್ನ ಹತ್ರ ಸಕಾರಾತ್ಮಕ ಯೋಚನೆ ಇದೆನಾ ಇಲ್ಲ ಅಂತ ಅದನ್ನ ಯೋಚನೆ ಮಾಡ್ಬೇಕು ನಾನು ಇವತ್ತು ಇಡೀ ದಿನ ಕೆಲಸ ಮಾಡೀನಿ ಶರಣರು ಹೇಳಿದ್ದು ಇವತ್ತಿಗೂ ಮತ್ತೆ ನಾವು ಯೋಚನೆ ಮಾಡೋ ಇವತ್ತಿಗೂ ಇರುವ ಒಂದು ವ್ಯತ್ಯಾಸ ಏನು ಅಂದ್ರೆ ಶರಣರು ಇವತ್ತಿಂದ ಇವತ್ತು ಯೋಚನೆ ಮಾಡಿದ್ರ ಅಂದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ನಾಳೆ ಇನ್ನೊಂದಿಷ್ಟು ಸರಿಯಾಗಿ ಆಗ್ತದಂತ ಪರಮಾತ್ಮನ ಮೇಲೆ ಭರವಸೆ ಇತ್ತು ಆದ್ರೆ ಏನಾಗ್ಯದ ನಾಳೆ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾಕಂದ್ರೆ ಇವತ್ತೊಂದು ಐದುನೂರು ರೂಪಾಯಿ ಕೆಲಸ ಮಾಡಿ ಬರ್ತಾನೆ ಒಬ್ಬ ವ್ಯಕ್ತಿ ಕೂಲಿಕಾರ ನೀವು ನೋಡ್ರಿ ನನ್ಗೆ ದೊಡ್ಡ ದುರಂತ ಅನ್ಸೋದಂದ್ರ ಆ ಮಕ್ಕಳದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ಮಕ್ಕಳಿ ತಂದೆ ತಾಯಿ ಇರೋದಿಲ್ಲ ನೋಡ್ರಿ ಅವ್ರಗಿಂತಾನು ಸಾಕಷ್ಟು ಕಷ್ಟದಲ್ಲಿರುವ ಮಕ್ಕಳು ಯಾರ್ದು ಅಂದ್ರೆ ಇವು ಏನಿದಾರು ನೋಡ್ರಿ ಇವರು ದುಶ್ಚಟಕ್ಕೆ ದಾಸರಾಗಿರುವಂಥ ಮಕ್ಕಳು ಅವರು ಅವರು ಹೇಳೋದು ಅದೇ ಶರಣರು ಹೇಳಿದ್ದೇ ಹೇಳ್ತಾರ ದೊಡ್ಡ ಶರಣರು ಅವ್ರೇನು ಕಡಿಮೆ ಶರಣರಲ್ಲ ಇವತ್ತಿಂದ ಇವತ್ತೇ ದೊಡ್ಡ ಆಸೆ ಮಾಡಬಾರ್ದು ಆದ್ರೆ ಬೆಳಗಾಗಿ ಅವ್ರಿಗೆ ಈಗಳೋ ಭರವಸೆ ಇಲ್ಲ ಅವ್ರು ಕೈಕೊಳ್ಳೋ ಶಕ್ತಿ ಇರೋದಿಲ್ಲ ಅದೆಷ್ಟೋ ಮಕ್ಕಳು ಇವತ್ತು ಕೂಲಿನಾಲಿ ಮಾಡೋದಕ್ಕಿಂತ ಭಿಕ್ಷೆ ಎತ್ತೋದಕ್ಕೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಯಾರ ಯಾರು ಅವ್ರ ಅವ್ರ ತಂದೆ ಎನ್ನುವಂಥವ್ರು ಹಾಗಾಗಿ ಹೇಳ್ತೀನಿ ನಮ್ಮ ಈ ಬದುಕಿನ ಯೋಚನೆಯನ್ನು ಸಕಾರಾತ್ಮಕವಾಗಿ ಕಟ್ಕೊಳ್ಬೇಕು ಅನ್ನುವಂಥದ್ದನ್ನು ಅವರಿಬ್ಬರ ನಡುವೆ ನಾವು ನೋಡ್ಬೋದು ಜೊತೆಗೆ ಕಾಯಕದ ಮಹತ್ವ ನಿಮ್ಗೆ ಹೇಳ್ತೀನಿ ಯಾವಾಗಲೂ ಗೊತ್ತಿಲ್ಲ ಮನುಷ್ಯನ ಸ್ವಭಾವ ಯಾಕಂಗಂತ ನಾವು ಯಾವುದಕ್ಕೂ ಟಫ್ ಮೂಮೆಂಟ್ ಬಂತು ಅಂತ ತಿಳ್ಕೊವಾಗ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಟಫ್ ಅಂದ್ರೆ ಹಾರ್ಡ್ ವರ್ಕ್ ಬಂತು ಅಥವಾ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಂತು ಅಥವಾ ಮೈಂಡಿಗೆ ಪ್ರೆಸ್ಸರ್ ಬಂತು ಅಂತ ತಿಳ್ಕೊರಿ ಏನೋ ಒಂದು ಕೆಲಸ ಆಫೀಸ್ ನೋಡಿಗೆ ಒಂದು ಯಾವುದೋ ದೊಡ್ಡ ಕೆಲಸ ಕೊಟ್ಟರೆ ನನ್ನ ಮೈಂಡಿಗೆ ಅದು ಭಾಳಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ತಪ್ಪಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾರು ನೆಂಟರು ಬಂದಾರ ಅಂತ ಹೇಳ್ತೀವಿ ತಲೆ ನೋಯಿಸ್ತಾ ಇದೆ ಅಂತೀವಿ ಅಲ್ಲ ಜ್ವರ ಅಂತೀವಿ ಅಥವಾ ಸುಟ್ಟಿ ಕೇಳ್ತೀವಿ ಏನನೋ ಏನೇನೋ ಮಾಡ್ತೀವಿ ಅಂದ್ರೆ ನಿಮಗೆ ಹೇಳ್ತೀನಿ ನಿಜವಾದ ಚಾಲೆಂಜ್ ಯಾವುದು ಅಂದ್ರೆ ಅಂಥ ಸಂದರ್ಭದಲ್ಲಿನೂ ಸಮೇತ ನಾವು ಕಾಯಕ ಮಾಡ್ಬೇಕು ನಿಮ್ಗೆ ಹೇಳ್ತೀನಿ ಖಾಲಿ ಟೈಮಿಗೆ ಮಾಡ್ರಿ ಬಿಡ್ರಿ ಜ್ವರ ಬಂದಾಗ ಕೆಲಸ ಮಾಡ್ರಿ ಮನಸ್ಸು ತಾನೇ ಆಟೋಮೆಟಿಕ್ ಸೀದಾ ಇರ್ತದೆ ಮನಸ್ಸಿಗೆ ಗೊತ್ತಿರ್ತದೆ ಏನ್ ಮಾಡ್ರಿ ಇವ್ರು ಬಿಡಲ್ಲ ನನಗತ್ತೆ ಅದಕ್ಕಾಗಿ ಅದು ನೆಟ್ಟಕ್ಕೆ ಮಾಡ್ಬೇಕು ಅಂದ್ರೆ ಎಲ್ಲ ಸಂದರ್ಭದಲ್ಲಿ ಮನಸ್ಸಿಗೆ ಹಣಸೋದು ಮತ್ತು ಮಣಸೋದ ನೋಡ್ರಿ ಅವು ಎರಡೂ ಸಮೇತ ಬಹಳಷ್ಟು ಮುಖ್ಯ ಏನು ಮಾಡ್ತೀವಿ ಅಂದ್ರೆ ಪರಿಸ್ಥಿತಿಗೆ ನಮ್ಮ ಮನಸ್ಸನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮನಸ್ಸಿಗೆ ಅದೇ ರೂಢಿ ಬಿದ್ದದು ಪಾಪ ಅದಕ್ಕೇನು ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ಬಹಳ ಮುಗ್ಧ ಮನಸ್ಸು ಪ್ರತಿಯೊಬ್ಬರ ಹೃದಯದಲ್ಲಿ ಏನಿದೆ ನೋಡ್ರಿ ಎಲ್ಲರ ಹೃದಯದಲ್ಲಿರುವಂತಹ ಒಂದು ಮನಸ್ಸು ಅನ್ನುವಂಥದ್ದು ಏನಿದೆ ನೋಡ್ರಿ ಮಗುನೇ ಇದೆ ಅದು ವಯಸ್ಸು ಅರವತ್ತಾಗ್ಯದ ಎಪ್ಪತ್ತಾಗ್ಯದ ಎಂಬತ್ತಾಗ್ಯದ ಏನಾಗ್ಯದ ಗೊತ್ತಿಲ್ಲ ಅದು ಯಾವಾಗಲೂ ಮನಸ್ಸು ಏನ್ ಮಾಡ್ತದಂದ್ರೆ ರಿಲ್ಯಾಕ್ಸ್ ಇರ್ಬೇಕಂತದ್ದು ಆರಾಮ್ ಇರ್ಬೇಕಂತದ್ದು ಖುಷಿಯಾಗಿ ಇರಬೇಕಂತದ್ದು ನಾವು ಇವತ್ತು ನೀವು ಹೇಳ್ತೀನಿ ಮೈಂಡಿನಲ್ಲಿ ಅದಕ್ಕೆ ಡೋಪ ಮೈನನ್ನ ಮತ್ತೆ ಮತ್ತೆ ಜಾಸ್ತಿ ರಿಲೀಸ್ ಮಾಡೋ ಕಾರಣಕ್ಕಾಗಿಯೂ ಸಮೇತ ತಾತ್ಕಾಲಿಕ ಖುಷಿಗೆ ನಾವು ಒಳಪಡ್ತಾ ಇದ್ದೀವಿ ಆದ್ರೆ ಶರಣರು ಏನ್ ಮಾಡಿದ್ರ ಅಂದ್ರೆ ಸುದೀರ್ಘವಾದ ಯೋಚನೆಗಳನ್ನ ಮಾಡಿದ್ರು ಇವತ್ತಿಗೂ ಸಮೇತ ವಚನಗಳು ಯಾಕೆ ಪ್ರಸ್ತುತ ಇವೆ ಇವ್ ನೀವು ನೀವು ನೋಡ್ರಿ ನಾಲ್ಕು ವರ್ಷದ ಹಿಂದೆ ಬರ್ ಬರ್ದಿರುವಂತಹ ಒಂದು ಕವನ ಸಂಕಲನಗಳು ಇವತ್ತು ಯಾರು ಒಳಗೂ ಇಲ್ಲ ನಾಲ್ಕು ವರ್ಷದ ಹಿಂದೆ ಫೇಮಸ್ ಆಗಿವೆ ಯಾರೂ ಓದೋದಿಲ್ಲ ಯಾಕೆ ಓದೋದಿಲ್ಲ ಅದು ಕೇವಲ ಮಂತ ಬೇರೆ ದೃಷ್ಟಿಕೋನದಿಂದ ಬರ್ದದ್ದು ಆದ್ರೆ ಶರಣರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡದ್ದನ್ನ ತಾವು ಅನುಭವಿಸಿರುವಂತದ್ದನ್ನ ಪ್ರತಿಯೊಂದನ್ನ ಏನು ಮಾಡಿದ್ರು ಒಂದು ದಾಖಲೆ ಸಮೇತ ನಿರ್ಮಾಣ ಮಾಡಿದ್ರು ಹಾಗಾಗಿ ಅವರಿಬ್ಬರ ನಡುವಿನ ಸಾಮರಸ್ಯ ಇದೆ ನೋಡ್ರಿ ಹಂಗಂತೂ ಭಾರಿ ಗ್ರೇಟ್ ಅನಿಸ್ತದೆ ಆಮೇಲೆ ಮತ್ತೊಂದು ಏನಂದ್ರೆ ಶರಣರು ಯಾವತ್ತು ಶ್ರಮವಿಲ್ಲದೇನೆ ಪ್ರತಿಫಲವನ್ನ ಅಪೇಕ್ಷೆ ಮಾಡಿಲ್ಲ ಇದು ಆಯ್ದಕ್ಕಿ ಲಕ್ಕಮ ಮತ್ತು ಮಾರಯ್ಯನ ಚರಿತ್ರೆಯನ್ನು ನೋಡಿದ್ರು ಅನಿಸ್ತದೆ ಅವ್ರು ಯಾವುದನ್ನು ಬೇಕಾಗ್ಯದ ಅವ್ರು ಯಾವುದನ್ನು ಪಡ್ಕೊಂಡ್ರೆ ನೋಡ್ರಿ ಅದು ಪ್ರತಿಯೊಂದನ್ನು ಸಮೇತ ಅವ್ರ ಬೆವರಿನ ಹನಿಲಿಂದ ಬಂದದ್ದು ಅವ್ರ ಶ್ರಮದಿಂದ ಬಂದಿದ್ದು ಅವ್ರ ಕಾಯಕದಿಂದ ಬಂದಿದ್ದು ಅವ್ರ ನಿಷ್ಠೆಯಿಂದ ಬಂದಿದ್ದು ಅವ್ರ ಕಷ್ಟದಿಂದ ಬಂದಿದ್ದೇ ಹೊರತಾಗಿ ಎಲ್ಲಾನು ಮೇಲಿನಿಂದ ಗಿಡದಿಂದ ಉದ್ರಿದ್ದು ಯಾವುದು ಅಲ್ಲ ನಿಮ್ಗೆ ಹೇಳ್ತೀನಿ ಆದರೆ ಇವತ್ತು ನಮ್ಗೆ ಏನಾಗ್ಯದ ಶ್ರಮ ನಮಗೆ ಕಡಿಮೆ ಬೇಕು ಮತ್ತು ಪ್ರತಿಫಲ ಮಾತ್ರ ಜಾಸ್ತಿ ಬೇಕು ನಿಮ್ಗೆ ಹೇಳ್ರಿ ಮಕ್ಕಳಿಗೆ ನೋಡ್ರಿ ಕೇಳಿರಿ ಬೇಕಾದ್ರೆ ನಮ್ಮ ಮಕ್ಳಿಗೆ ಏನಾಯ್ತಿ ಅಂತ ಕೇಳಿದೆವು ಅಂತ ತಿಳ್ಕೋರು ಯಾವ ಮಕ್ಕಳು ಕಡಿಮೆ ಹೇಳೋದು ಎಲ್ಲ ಐ ಎ ಎಸ್ ಐ ಪಿ ಎಸ್ ಸಿ ಹೇಳ್ತವೆ ಹಾಸಿಗೆಯೊಳಗಿನ ಒಂಬತ್ತರ ತನಕ ಹೇಳೋದಿಲ್ಲ ಎಲ್ಲ ಐ ಎ ಎಸ್ ಐ ಪಿ ಎಸ್ ಆಯ್ತಾರೆ ಹೇಳ್ರಿ ಹಾಗಾಗಿ ನಮ್ಮ ಗುರಿಯನ್ನ ಏನು ಇಟ್ಕೊಂಡಿವು ನೋಡ್ರಿ ಆ ಗುರಿಯತ್ತ ನಮ್ಮ ಗಮನ ಹರಿಸಿ ಪ್ರತಿ ಹೆಜ್ಜೆನೂ ಆ ಕಡೆ ಹೋಗೋದನ್ನು ಶರಣರು ಕಲಿಸ್ತಾರೆ ನಿಧಾನಕ್ಕೆ ಹೋಗ್ರಿ ನೆಲದ ಮನೆ ಮರೆಯ ನಿಧಾನ ಅಂತ ನೋಡ್ರಿ ನಿಧಾನಕ್ಕೆ ಹೋಗ್ರಿ ನೀವು ಆರಾಮೇ ಹೋಗ್ರಿ ಆದ್ರೆ ಹೆಜ್ಜೆ ಹಣ್ಣು ಇಡುವಂಥ ಪ್ರಯತ್ನವನ್ನು ಮಾಡ್ಬೇಕು ನಾವು ಏನು ಮಾಡ್ತೀವಿ ಓಡ್ಲಾಕೆ ಸ್ಟಾರ್ಟ್ ಒಲಿಂಪಿಕ್ ಒಲಿಂಪಿಕ್ದಾಗ ನಿಂತಂಗೆ ಓಡೋದೇ ಓಡೋದು ಓಡದೇ ಓಡೋದು ನಿಂತೇವನ್ ತಿಳ್ಕೊಳ್ರಿ ಕುಂಭಕರ್ಮ ನಮಗೆ ನಮ್ಮ ಮುಂದೇನಿಲ್ಲ ಅಂತ ಅಂದ್ಕೊಂಡು ಏನು ಇದ್ದೇ ಹೇಳ್ತೀವಿ ನೋಡ್ರಿ ಉದಾಹರಣೆ ಕೊಡ್ತೀವಿ ಅವ್ನಕ್ಕಿಂತ ನಾವು ಭಾರಿ ಒಂದು ಕೈ ಮೇಲೆ ಇದ್ದೇವೆ ಯಾಕಂದ್ರೆ ಈ ಕೊರೋನಾ ಬಂದು ಅದು ರಿಲ್ಯಾಕ್ಸ್ ಮೋಡ್ ಅನ್ನುವಂಥದ್ದು ಮೈಂಡ್ ಸೆಟ್ ಹೆಂಗೆ ನಾವು ನಾವು ನಾವೇ ಆಕ್ಟಿವ್ ಆಗೋದಕ್ಕೆ ನಾವು ನಾವೇ ಪಾಸಿಟಿವ್ ಆಗುವಂಥ ಅಫರ್ಮೇಷನ್ಗಳನ್ನು ತಗೊಳ್ಳೋ ಪರಿಸ್ಥಿತಿ ಬಂದು ಕುಂತು ಅವಾಗ ಹಾಗಿರ್ಲಿಲ್ಲ ಅವಾಗೇನಿತ್ತು ಅನಿವಾರ್ಯ ಇತ್ತು ಎದ್ದು ಹೇಳಬೇಕು ಎಂಟು ಗಂಟೆ ಬಸ್ ಹಿಡಿಬೇಕೆ ಹೋಗ್ಬೇಕೆ ಅದು ಏನು ಹೇಳಂಗಿಲ್ಲ ಕೇಳಂಗಿಲ್ಲ ಹಾಗಾಗಿ ಬಹಳಷ್ಟು ಬಹಳಷ್ಟು ಮೈಂಡಿಗೆ ಆಕ್ಟಿವ್ ಇಡ್ತಿದ್ದೆವು ಈಗ ಏನಾಗ್ಯದ ಅಂದ್ರೆ ರಿಲ್ಯಾಕ್ಸ್ ಮಾಡಿ ತಂದಿದ್ದೆವು ಶರಣರು ಯಾವತ್ತು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವ್ ಆಗಿ ಓಡಿಲ್ಲ ಮತ್ತು ಪೂರ್ತಿ ಕುಂಭಕರ್ಣ ನನಗೂ ಮಾಡಿಲ್ಲ ಅವರು ನಿಧಾನವಾಗಿ ತಮ್ಮ ಕಾಯಕವನ್ನ ನಿಷ್ಠೆಯಿಂದ ಮಾಡಿದವರು ಮತ್ತು ಜೊತೆಗೆ ಅವ್ರಿಗೆ ಅನಿಸಿಕೆ ಎಷ್ಟು ಇಷ್ಟು ಬೇಕು ಸಾಕಷ್ಟೇ ಅದಕ್ಕಿಂತ ಅದ್ರಕ್ಕಿಂತ ಜಾಸ್ತಿನೂ ಹೋಗಲಿಲ್ಲ ಅದಕ್ಕಿಂತ ಕಡಿಮೆನೂ ಹೋಗಲಿಲ್ಲ ಅದೂ ಅದ್ರ ಅದಕ್ಕೆ ಕೊಡುವ ಕೈಗಳಿದ್ದು ಬೇಡೋರು ಇರಲಿಲ್ಲ ಅನ್ನುವಂತ ಮಾತು ಬರ್ತದಂದ್ರೆ ಕೊಡುವುದ ಅಷ್ಟು ಎಲ್ಲರೂ ಬಲಿಷ್ಠರಾಗಿದ್ದರು ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದರು ಅಂತ ಅರ್ಥ ಹಾಗಾಗಿ ಅವತ್ತು ರಾಜಪ್ರಭುತ್ವ ಇದ್ದಾಗ್ಲೂ ಸಮೇತ ಪ್ರಜೆಗಳು ಅಷ್ಟೊಂದು ಸಬಲರಾಗಿದ್ದರು ಅಂದ್ರ ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಮಾಡ್ತಾ ಇರುವಂಥ ಕಾಯಕ ಕಾಯಕದ ಮೇಲಿರುವಂತ ಭರವಸೆ ಅದ್ರ ಮೇಲೆ ಇದು ಕೊನೆ ತನಕ ನಮ್ಮ ಕೈ ಹಿಡಿತದ ಅನ್ನುವಂಥದ್ದು ಒಂದು ವಿಶ್ವಾಸ ಇತ್ತು ನೋಡ್ರಿ ಆ ವಿಶ್ವಾಸದಿಂದ ಇದೆಲ್ಲನೂ ಸಮೇತ ಸಾಧ್ಯ ಆಯ್ತು ಹಾಗಾಗಿ ಇದನ್ನು ಸಮೇತ ನಾವು ಕಲ್ಕೊಳ್ಬಹುದು ಆಮೇಲೆ ಮತ್ತೊಂದು ಎಚ್ಚರಿಸುವ ಸ್ವಭಾವ ಅವ್ರಿಂದ ಕಲಿಬಹುದು ಆಯ್ದಕ್ಕಿ ಲಕ್ಕಮ್ಮನಿಂದ ಅಂದ್ರೆ ಎಚ್ಚರಿಸುವುದು ಅಂದ್ರೆ ಬಹಳ ಸಲ ಏನ್ ಮಾಡ್ತೀವಿ ಅಂದ್ರೆ ಬಿಟ್ಟು ಹಾಕೋ ಪ್ರಯತ್ನ ಮಾಡ್ತೀವಿ ಈಗ ಯಾರು ಇದರ ಅವ್ರಿಗೆ ಸುಧಾರಣೆ ಮಾಡ್ಬೇಕಾಗಿದೆ ನನಗೆ ನನ್ನ ಮನೆಯಲ್ಲಿ ಸದಸ್ಯರಿರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಇರ್ಬೋದು ಅವರನ್ನು ಸುಧಾರಣೆ ಮಾಡಬೇಕು ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಗೆ ಏನ್ ಮಾಡೋದ ನಮಗೆ ತೊಗೊಂಡು ಏನು ಮಾಡೋದ ಅದು ಅವ್ರ ಪಾಡು ಅದು ಅವ್ರ ಅವ್ರ ಕರ್ಮ ಹೇಳಿದ್ದು ಕೇಳೋದಿಲ್ಲ ಇದೆಲ್ಲಾನು ನಾವು ನಾವೇನ್ ಮಾಡ್ತೀವಿ ಇಮ್ಯಾಜಿನೇಷನ್ ಮಾಡ್ಕೋತೇವೆ ಮೈಂಡಿನೊಳಗೆಲ್ಲ ಏನು ಮಾಡ್ತೇವೆ ಅಷ್ಟು ಎಲ್ಲ ಮಹಾವಾಕ್ಯಗಳೆಲ್ಲ ರೆಡಿ ಮಾಡಿ ಇಟ್ಕೊತೇವೆ ನಾವು ಯಾವತ್ತೂ ಸಮೇತ ಎದುರಿನವರಿಗೆ ಪರಿವರ್ತನೆ ಅಂತ ಅನ್ಕೊಳ್ಳೋದಿಲ್ಲ ಆದ್ರೆ ಶರಣರು ಏನು ಮಾಡಿದ್ರ ಅದ್ರ ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರು ಎಚ್ಚರಿಸೋ ಕೆಲಸ ಮಾಡಿದ್ರಲ್ಲಿ ನೀವ್ ನೋಡ್ರಿ ಬೇಕಾದ್ರೆ ಒಬ್ಬರು ಏನಾದರೂ ಸ್ವಲ್ಪ ಮೈ ಮರತ್ರೆ ಇನ್ನೊಬ್ರು ಜಾಗೃತಾವಸ್ಥೆಗೆ ಕರ್ಕೊಂಡು ಬಂದರು ಒಬ್ಬರು ಎಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇನ್ನೊಬ್ಬರು ಇದನ್ನು ಇದನ್ನ ಮಾಡ್ತಾ ಇದ್ದೀ ಅಂತೇಳಿ ಹೇಳಿದ್ರು ಆ ಹೇಳಿದ ಮೇಲೆ ಅದನ್ನ ಒಪ್ಪಿಕೊಳ್ಳೋರು ಒಪ್ಪಿಕೊಂಡ್ರು ಅದಕ್ಕೆ ಶರಣರಾದರು ಅವರು ಇವತ್ತು ನಮ್ಗೆ ಒಪ್ಕೊಳ್ಳೋದಿಲ್ಲ ಅದನ್ನು ನಾನು ಒಪ್ತೀನಿ ಆದರೂ ಸಮೇತ ನಾವು ಎಚ್ಚರಿಸುವಂತದ್ದು ಮಾಡ್ತಾ ಇಲ್ಲ ನಾವು ಬರೀ ಮಾಡ್ತೀವಿ ನಾವು ನಾವೇ ಬಡದಾಟ ಮಾಡ್ಲತ್ತೀವಿ ನಾವು ನಾವೇ ಓಡಾಟ ನಾವು ನಾವೇ ಬಡದಾಟ ನಾವು ಏನು ಮಾಡ್ತೀವಿ ನಮಗೆ ಒಂದೊಂದು ಸಲ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ತೀನಿ ಜೀವನದಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಹೋಗಬೇಕಾಗ್ಯದಂದ್ರೆ ಒಬ್ಬರಿಂದ ಏನೂ ಆಗೋದಿಲ್ಲ ಒಬ್ಬರಿಂದ ನೀವು ನೋಡ್ರಿ ಸುಮ್ಮನೆ ಜಸ್ಟ್ ವಿಚಾರ ಮಾಡ್ರಿ ಹನ್ನೆರಡನೇ ಶತಮಾನದಲ್ಲಿ ಕೇವಲ ಬಸವಣ್ಣವ್ರು ಒಬ್ಬರೇ ಇರ್ತೀರ ಅಂತ ತಿಳ್ಕೊ ಯಾರು ಇರ್ತಿಲ್ಲ ಅವ್ರ ಸುತ್ತ ಯಾರು ಯಾರು ಇರ್ತಿಲ್ಲ ಅಂತ ತಿಳ್ಕೊರಿ ಇವತ್ತಿನ ತನಕ ನಮ್ಗೆ ವಚನಗಳು ನಮ್ಮ ಕೈಗೆ ನಿಲ್ಕ್ತಿಲ್ಲ ಆದ್ರೆ ಅವ್ರು ಮಾಡಿದ್ದು ಏನು ಅಂದ್ರ ತಮ್ಮ ಸುತ್ತ ಇರುವವರನ್ನ ಒಂದು ಕಡೆ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಸಂಘಟನೆ ಅನ್ನುವಂಥದ್ದು ಭಾಳ ದೊಡ್ಡ ಶಕ್ತಿ ಇದೆ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನೋಡಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಆದ್ರೆ ನಮ್ದು ಇವತ್ತು ಶಿಕ್ಷಣ ಇಲ್ಲ ಬರೀ ಸಂಘಟನೆ ಮಾಡ್ರಿ ಹೋರಾಟ ಮಾಡ್ರಿ ಸಂಘಟನೆ ಮಾಡ್ರಿ ಹೋರಾಟ ಅದಕ್ಕಿಂತ ಮುಂಚೆ ಶಿಕ್ಷಣವನ್ನು ಪಡ್ರಿ ಅದಕ್ಕೆ ಅಲ್ಲಿ ಶರಣರು ಸಮೇತ ಹೇಳಿದ್ರು ಮೊದಲು ನೀನು ಅನುಭವಿಸು ನೀನು ಅದನ್ನು ಅರ್ಥ ಮಾಡ್ಕೋ ಲಿಂಗ ಅಂದ್ರೆ ಏನು ಅಂತ ನೀ ಅರ್ಥ ಮಾಡ್ಕೊ ಜಂಗಮ ನೀ ಏನೋ ಅರ್ಥ ಮಾಡ್ಕೊ ದಾಸೋ ಅಂದ್ರೆ ನೀ ಎಲ್ಲಾನು ಅರ್ಥ ಮಾಡ್ಕೊ ಆ ನಂತರ ಹೊರಗೆ ಹೇಳಕ್ ಸ್ಟಾರ್ಟ್ ಮಾಡು ನಾವು ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಈ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಆಗ್ತಾ ಇರ್ಬೋದು ನಮಗೂ ಅವ್ರಿಗೆ ಅದಕ್ಕೆ ಸಮಸ್ಯೆ ಆಗ್ಬೋದು ಹಾಗಾಗಿ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಮೊದಲು ಯಾರು ಮಾಡ್ತಾರೆ ನೋಡ್ರಿ ಅವ್ರು ಗಟ್ಟಿಯಾಗಿ ನಿಲ್ತಾರೆ ಅವ್ರು ಎಲ್ಲಿ ಏನು ಕ್ವಶನ್ ಕೇಳಿದ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಬದುಕಿನಲ್ಲಿ ಬಂದಿರ್ತದದು ಅವ್ರದ್ದು ಅಣು ಅಣು ಕಣ ಕಣಗಳೆಲ್ಲವೂ ಅದೇ ರೀತಿ ಬದುಕುವಾಗ ಅವ್ರಿಗೆ ಯಾವುದು ಸಮಸ್ಯೆನೇ ಬರೋದಿಲ್ಲ ಯಾವುದು ಭಯನೂ ಇರ್ಬೋದು ಇರೋದಿಲ್ಲ ಅವ್ರಿಗೆ ನೋಡಿರ್ಬೇಕು ಅದು ನಿರ್ಭಯವಾಗಿ ಮಾತಾಡ್ತಿರ್ತಾರೆ ಯಾಕಂದ್ರೆ ಬದುಕಿ ಆ ರೀತಿ ಚೇಂಜಸ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮೇತ ಶರಣನಿಂದ ಕಲಿಬೇಕಾಗಿರುವಂಥದ್ದು ಬಹಳಷ್ಟಿದೆ ಅದಕ್ಕೆ ನಾನು ಈ ವರ್ಷದ ಫೋಕಸ್ ಯಾವ್ದು ಅಂದ್ರೆ ಬರೀ ವಚನಗಳಷ್ಟೇ ನಾನು ಬಿಡಿಸೋದಲ್ಲ ಆ ವಚನಗಳ ಜೊತೆಗೆ ಶರಣರಿಂದ ನಮ್ಗೆ ಏನು ಕಲಿಕೆ ಇವತ್ತು ಇವತ್ತೆಲ್ಲ ನಮ್ ಬೆನಿಫಿಟ್ ಯೋಚನೆ ಮಾಡ್ತದೆ ನಮ್ಮ ಮನ್ಸು ಯಾವಾಗಲೂ ಅದಕ್ಕೆ ಹೇಳ್ತೀನಿ ನೋಡಿ ಮನಸ್ಸು ಯಾವ್ದಾರ ಒಂದು ಟ್ರೈನಿಂಗ್ ಅದ ಅಂತ ತಿಳ್ಕೊ ಅವ್ರಲ್ಲಿ ಟೀಚರ್ಸ್ ಕೇಳ್ತಾರೆ ಆ ಟ್ರೈನಿಂಗ್ ಏನು ಸಿಗ್ತದೆ ರೀ ಅಂತ ಅವ್ರು ಅವ್ರಿಗೆ ಹೇಳಬೇಕು ಆ ಟ್ರೇನಿಂಗ್ ಏನು ಸಿಗ್ತದ ಏನಿಲ್ಲ ಮುಂದೆ ಮಕ್ಳಿಗೆ ಏನು ಮಾಡ್ಬೋದು ಅದು ಮಕ್ಳು ಹೋಗ್ಲಿ ನಮಗೆ ಏನ್ ಬೆನಿಫಿಟ್ ಆಗಿರ್ತದೆ ನಾವು ಹಿಂದಿಂದ ಏನು ಕಲ್ತೀವಿ ಆ ಕಲಿಕೆಗೂ ಇವತ್ತಿಗೂ ಏನು ವ್ಯತ್ಯಾಸ ಐತಿ ಇಷ್ಟೆಲ್ಲ ಹೇಳಿದ್ಮೇಲೆ ಅವಾಗ ಅವ್ರ ತಲೆಗೆ ಬರ್ತದ ಆಯ್ತಾಯ್ತು ರೀ ಮೇಡಮ್ ಅವ್ರಿಗೆ ರೀ ಅಂತ ಹೇಳಿ ಒಬ್ಬೊಬ್ರಿಗೆ ಒಪ್ಪಿಸೋದ ನೋಡ್ರಿ ಅದೇ ಭಾರಿ ದೊಡ್ಡ ಕೆಲಸ ಆಗಿರ್ತದೆ ಯಾಕಂದ್ರೆ ಅದ್ರಿಗೆಲ್ಲ ಬೆನಿಫಿಟ್ ಹುಡುಕಿತಿರ್ತಾರೆ ಶರಣರು ಬೆನಿಫಿಟ್ ಹುಡುಕಿಲ್ಲ ಬದುಕನ್ನು ಹುಡುಕಿದ್ರು ಅವ್ರು ಇಷ್ಟ ಅದನ್ನ ಸರಿ ಇಷ್ಟ ಅದನ್ನ ಸರಿ ಆಯ್ತು ಮಾಡೋಣ ಮುಂದುವರೆದ್ರು 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 ಯಾವತ್ತು ಸಮೇತ ನಕಾರಾತ್ಮಕ ಕಡೆ ಯೋಚನೆನೇ ಮಾಡಲಿಲ್ಲ ಶರಣರು ಅವರಿಗೂ ಬ್ಯಾಸರಾಗಿರ್ಬೋದು ಅವರಿಗೂ ತೊಂದರೆಗಳಾಗಿರ್ಬೋದಲ್ಲ ಅವತ್ತೇನು ಸುಮ್ಮನೆ ಬಿಟ್ಟಾರೇನು ಅವ್ರಿಗೆ ಓ ಮಾಡ್ರಿ ಶರಣರಿದ್ರಿ ನಿಮ್ಗೆ ಏನ್ ಬೇಕೆಲ್ಲ ಮಾಡ್ಕೋರಂತ ಬಿಟ್ಟಿಲ್ಲ ಹೆಜ್ಜೆ ಹೆಜ್ಜೆಗೂ ಸಮೇತ ಸಮಸ್ಯೆಗಳು ಮಾಡಿರುವಂತ ಸಮಸ್ಯಾತ್ಮಕ ವ್ಯಕ್ತಿಗಳು ಅವತ್ತು ಇದ್ರು ಇವತ್ತು ಅರ ನೀವು ಇವತ್ತು ಸಮೇತ ಏನಾದರೂ ಒಳ್ಳೇದು ಮಾಡ್ರಿ ಕಾಲು ಹೇಳೋರು ಬಹಳಷ್ಟು ಜನ ಸಿಕ್ಕಿರ್ತಾರೆ ಆದ್ರೂ ವ್ಯತ್ಯಾಸ ಅಷ್ಟೇ ಅವ್ರು ಕಾಲ್ ಬಲ್ಲೇ ಇದ್ದಿರ್ತಾರೆ ನಾವು ಬೆಳೆದು ಮಾತ್ರ ಮುಂದಕ್ಕೆ ಹೋಗಿರ್ತೀವಿ ಅದಕ್ಕೆ ನಾನು ಭಾಳ ಸಲ ಹೇಳ್ತೀನಿ ಸಮವಾಗಿ ನಿಲ್ಲೋ ಪ್ರಯತ್ನ ಮಾಡ್ರಿ ಏನಾದರೂ ಕಲ್ಕೊಡ್ರಿ ನಂಗೆ ಗೊತ್ತಿಲ್ಲ ಮತ್ತೊಬ್ರಿಗೆ ಕೇಳ್ರಿ ಮತ್ತೊಬ್ರಿಗೆ ಹದ್ ಜನ್ರಿಗೆ ಕೇಳ್ರಿ ಅದನ್ನ ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಇನ್ನೊಬ್ರು ಸಹಾಯ ಸಹಕಾರನು ತೊಗೊಳೋದಿಲ್ಲ ಅಥವಾ ಅವ್ರ ಮಾರ್ಗವನ್ನು ಅವ್ರಿಗೆ ಅರ್ಥ ಆಗೋದಿಲ್ಲ ಬರೀ ನಿಂದಿಸೋದು ಅದು ಮಾಡಿದ್ರು ಇದು ಮಾಡಿದ್ರು ಕತಿ ಹೇಳ್ಕೋತ ಅಂತ ಕೂಡ್ತೀವಿ ನೋಡ್ರಿ ಅದಕ್ಕೆ ಅದು ಯಾವುದು ಕೇರ್ ಮಾಡಲಿಲ್ಲ ಇದು ಶರಣರ್ ಕಲಿಬೇಕು ನಾವು ಡೋಂಟ್ ಏನು ಡೋಂಟ್ ಕೇರ್ ಮಾಡೋದು ಹೋಗ್ಲಿ ಅದು ಮಾತಾಡ್ತಾರ ಆಡ್ಕೊಲಿ ಏನೇಕಾಗಲ್ಲ ಆದ್ರೆ ಶರಣರು ಒಂದ್ ವೇಳೆಗೆ ನೋಡ್ರಿ ಬೇಕಾದ್ರೆ ಶರಣರು ಬರೇ ನಿಂದಿಸೋರನ್ನೇ ಕುರಿತು ಬರೇ ವಚನಗಳು ಬರಿತೀರಂತಿ ಇವತ್ತು ನಾವು ಅದೇ ಯೋಚನೆಗಳನ್ನ ಮಾಡ್ತಿದ್ದೆವು ಅವ್ರು ಯಾವತ್ತೂ ಆ ರೀತಿ ಯೋಚನೆಯೇ ಮಾಡ್ಲಿಲ್ಲ ಅವರು ಬದುಕನ್ನ ಅತ್ಯಂತ ಅತ್ಯಂತ ಉನ್ನತವಾದ ಸ್ಥಾನದಲ್ಲಿಟ್ಟು ಯೋಚನೆಯನ್ನ ಮಾಡಿದ್ರು ಅವರು ತಮ್ಮ ಒಂದೊಂದು ದಿನಗಳು ಒಂದೊಂದು ಕ್ಷಣಗಳನ್ನು ಸಮೇತ ಅನುಭವಿಸಿದವರು ಶರಣರು ಒಂದೊಂದು ಸೆಕೆಂಡ್ ಸಮೇತ ಅವ್ರು ವೇಸ್ಟ್ ಕೊಟ್ಟಿಲ್ಲ ಅದಕ್ಕೆ ಸಮಯದ ಮಹತ್ವವನ್ನು ಸಮೇತ ಅವರಿಂದ ನಾವು ಕಲಿಬಹುದು ಪ್ರತಿಯೊಂದಕ್ಕೂ ಸಮೇತ ಒಂದು ಒಳ್ಳೆಯ ಒಳ್ಳೆಯ ಉದಾಹರಣೆಗಳು ಉತ್ತಮ ಮಾದರಿಯಾಗಿರುವಂಥ ವಚನಗಳು ಸಮೇತ ನಮ್ಗೆ ಸಿಕ್ಕಿರ್ತಾವೆ ಹಾಗಾಗಿ ಬದುಕಿನ ಬದಲಾವಣೆಗೆ ನಮ್ಮನ್ನ ನಮಗೆ ಬದಲಾಯಿಸಿಕೊಳ್ಬೇಕಾಗ್ಯದಂದ್ರೆ ಶರಣರನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಯಾವಾಗಲೂ ನನಗೆ ದಾಂಪತ್ಯದ ಬದುಕು ಏನದ ನೋಡ್ರಿ ಶರಣರ್ದು ಅದು ಬಹಳ ಗ್ರೇಟ್ ಅನಿಸ್ತಿತ್ತು ನಿಜವಾಗ್ಲು ಬಹಳ ಗ್ರೇಟ್ ಗ್ರೇಟ್ ಅವ್ರ ದಾಂಪತ್ಯ ಒಬ್ಬರ್ಕಿಂತೂ ಒಬ್ರದ್ದು ಒಬ್ಬರುಗಿಂತ ಒಬ್ಬರು ಅವರಿಬ್ಬರು ದಾಂಪತ್ಯ ಅನ್ನೋದಕ್ಕಿಂತ ಒಬ್ಬರಿಗೊಬ್ರು ಮಾರ್ಗದರ್ಶನ ಮಾಡ್ಕೊಂಡವ್ರು ಗೈಡ್ ಮಾಡಿದವರು ಎಲ್ಲಿ ತಪ್ಪೆದಲ್ಲ ಸರಿ ಮಾಡಿದವರು ಮತ್ತೆ ಸರಿಯಾಗಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆ ಅದನ್ನೂ ಸಮೇತ ಮತ್ತಷ್ಟು ಕೇರ್ ಮಾಡಿ ಮತ್ತೆ ಸರಿ ಮಾಡಿದ್ದು ಆದ್ರ ಇವತ್ತು ಅದನ್ನೆಲ್ಲ ಅಳವಡಿಸಿಕೊಳ್ಳುವಂತ ಅನಿವಾರ್ಯತೆ ನಮಗಿದೆ ಅವಶ್ಯಕತೆ ಇಲ್ಲ ಅನಿವಾರ್ಯತೆ ಇದೆ ಯಾಕಂದ್ರೆ ಇವತ್ತು ನೀವು ನೋಡಿರಿ ವಿವಾಹ ವಿಚ್ಛೇದ ವಿಚ್ಛೇದನದ ಕೇಸ್ಗಳು ಎಲ್ಲದಕ್ಕಿಂತ ಜಾಸ್ತಿ ಬರ್ತಾವಂತ ನಮ್ಮ ಕೋರ್ಟ್ ನ ಕಾರಣ ಏನು ಅಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ದೊಡ್ಡ ಮನಸ್ಸು ಮಾಡೋದಿಲ್ಲ ನಾವು ನಾವು ಇಬ್ರು ನೋಡ್ರಿ ಎರಡು ಚೆಲ್ಲರ್ಗಳು ಅದು ಅಂದ್ರೆ ಅವಾಜೇ ಮಾಡ್ತಿರ್ತಾವೆ ಅದಕ್ಕೆ ಒಬ್ಬರಾದ್ರೂ ನೋಟ್ ಆಗೋ ಪ್ರಯತ್ನ ಮಾಡಬೇಕು ಹಾಗಾಗಿ ದಾಂಪತ್ಯದಲ್ಲಿ ದೊಡ್ಡ ಹೃದಯವಂತಿಕೆ ಜೊತೆ ಕ್ಷಮಾಭಾವ ಇದ್ದಿರ್ತದ ಸಂಕಟ ಇದ್ದಿರ್ತಾರೆ ಏನು ಸಣ್ಣ ಪುಟ್ಟ ನಡೆದಿರ್ತೋ ಅದಕ್ಕೆ ಕ್ಷಮಿಸುತ್ತಾ ಮುಂದೆ ಹೋಗುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಆಗಮಿಸಿರುವಂಥ ನಮ್ಮ ಚಂದ್ರಕಾಂತ್ ಬಿರಾದರ್ ಸರ್ ಅವರಿಗೂ ಶಮ ಶರಣಾರ್ತಿ ಹಾಗೆ ಮಹಾಲಿಂಗ್ ಗುರವ್ ಅವರಿಗೂ ನಮ್ಮ ಗೋಪಾಲ್ ಕೃಷ್ಣ ವಣಸೆ ಸರ್ ಅವರು ಸಮೇತ ಬಂದರೆ ಅವರಿಗೂ ಕೂಡ ಶಮ ಶರಣಾರ್ತಿ ಹಾಗೆ ನಮ್ಮ ಉಷಾ ಬೆಳ್ಳಟ್ಟಿ ಅವರಿಗೂ ಕೂಡ ಶಮ ಶರಣಾರ್ತಿ ಹಾಗೆ ನಮ್ಮ ನೀಲಮ್ಮ ಜಕ್ಷಟ್ಯಾಕ ತಮಗೂ ಕೂಡ ಅನಂತ ಶಮಿ ಶರಣಾರ್ತಿಗಳನ್ನು ಸಲ್ಲಿಸುತ್ತ ಹಾಗೆ ನಮ್ಮ ಪುಂಡಲಿ ಕಿಂಗಳಿಗೆ ಅಣ್ಣನೂ ಬಂದರೆ ಸುಮಿತ್ ಸೊನ್ನದವರಿಗೂ ಹಾಗೆ ಬಸವರಾಜ್ ಪಾಟೀಲ್ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೆ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದ